वास्तव न्यूज में स्वागत है आपका महेंद्र सरदार। आज विजयपुर शहर में हसन पटेल वकील आज पत्रकारों के सामने समझाया है कि ये बसनगौड़ा पाटिल अदनाल विजयपुर के एमएलए के विरोध पत्रकारों के सामने कहा है। बार बार बसनगौड़ा पाटिल अदनाल विजयपुर शहर के लोगों को नहीं हिंदुस्तान के लोगों को ही पाकिस्तान को भेजने की बात करते हैं। इसीलिए हसन पटेल ने आज पत्रकारों के सामने बसनगौड़ा पाटिल के विरोध चैलेंज के साथ एक प्रेस मीट की। दिखाएंगे क्या कहते हैं प्रेस मीट में, एक रिपोर्ट। ಶಾಲೆಗಳಲ್ಲಿ ಹಿಜಾಬ್ನಂತಹ ಪ್ರಕರಣ ಒಂದು ಉದ್ಭವಿಸಿದೆ. ಮುಖ್ಯವಾಗಿ ಕುಂದಾಪುರದ ಶಾಲೆಯಲ್ಲಿ ಹಿಜಾಬನ್ನು ಧರಿಸಿಕೊಂಡು ಬರುತ್ತಿರುವಂತಹ ಅಲ್ಪಸಂಖ್ಯಾತ ಹೆಣ್ಮಕ್ಕಳನ್ನು ನೀವು ಹಿಜಾಬನ್ನು ಹಾಕಿಕೊಳ್ಳಬಾರದು ಅಂತ ಏನು ಒಂದು ಹೊಸ ನಿಯಮವನ್ನು ಶಾಲಾ ಆಡಳಿತ ಮಂಡಳಿ ಮಾಡಿದೆ. ಅದಕ್ಕೆ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ಏನು ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಆ ಕುಮ್ಮಕ್ಕಿಗೆ ಒಳಗಾಗಿ ಶಾಲೆಯ ಪ್ರಾಂಶುಪಾಲರು ಸುಮಾರು ವರ್ಷಗಳಿಂದ ವಿದ್ಯಾರ್ಥಿನಿಗಳು ಏನು ಹಿಜಾಬನ್ನು ಹಾಕೊಂಡು ಬರ್ತಾ ಇದ್ರು ಆ ಹಿಜಾಬನ್ನು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಈ ಮಾಧ್ಯಮಗೋಷ್ಠಿ ಮೂಲಕ ನಾನು ಖಂಡಿಸ್ತಾ ಇದ್ದೇನೆ. ಏನು ಕುಂದಾಪುರದ ಶಾಲೆಯಲ್ಲಿ ಹಿಜಾಬನ್ನು ಹಾಕಿಕೊಳ್ಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅದರ ಬಗ್ಗೆ ಖಂಡನೆ ವ್ಯಕ್ತಪಡಿಸಲು. ಎರಡನೇದು, ವಿಜಯಪುರದ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ನಿಮಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಹಿಜಾಬ್ ಹಾಕಿಕೊಳ್ಳುವುದಿದ್ದರೆ ಅಥವಾ ನಿಮಗೆ ಉರ್ದು ಬೇಕಾದರೆ ನೀವು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಏನು ಎರಡು ದಿನ ಮುಂಚೆ ಏನು ಸ್ಟೇಟ್ಮೆಂಟ್ ನೀಡಿದ್ದಾರೆ, ಆ ಸ್ಟೇಟ್ಮೆಂಟ್ ವಿರುದ್ಧ ಆ ಸ್ಟೇಟ್ಮೆಂಟ್ ಅನ್ನು ಖಂಡನೆ ಮಾಡೋದಕ್ಕಾಗಿ ಇವತ್ತು ಮಾಧ್ಯಮಗೋಷ್ಠಿ ಕರೆಯಬೇಕಾದಂಥ ಸಂದರ್ಭ ಬಂದಿದೆ. ಒಬ್ಬ ಶಾಸಕ ಅವನ ಹಕ್ಕುಗಳು ಯಾವ ರೀತಿಯಾದ ಅಂತೇಳಿ ಮೊದಲನೇದಾಗಿ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಶಾಸಕರಾದ ಮೇಲೆ ಆ ತನ್ನ ಮತಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಜಾತಿ ಧರ್ಮ ಮತ ಪಂಥ ಅಂತ ಭೇದ ಭಾವ ನೋಡದೆ ಆ ಎಲ್ಲದರ ಮೇಲೆ ಅವನು ಶಾಸಕನಾಗಿ ಆಯ್ಕೆಯಾಗಿರುತ್ತಾನೆ. ಏನು ಈ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರು ಶಾಸಕರಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಯಾವುದೋ ಧರ್ಮ ಗ್ರಂಥದ ಮೇಲೆ ಆಣಿ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದಿಲ್ಲ. ಬದಲಿಗೆ ಏನು ಈ ಭಾರತದ ಸಂವಿಧಾನ ಇದೆ, ಈ ಸಂವಿಧಾನದ ಮೇಲೆ ಆಣೆ ಮಾಡಿ ಅವರು ಶಾಸಕ ಸ್ಥಾನವನ್ನು ಅಲಂಕರಿಸ್ತಾರೆ. ಇವತ್ತು ಈ ಸಂವಿಧಾನವನ್ನು ಯಾಕೆ ಈ ಭಾರತ ದೇಶದ ಸಂವಿಧಾನ ಶ್ರೇಷ್ಠ ಆಗಿತ್ತಪ್ಪ ಅಂದ್ರೆ, ಭಾರತದಲ್ಲಿ ಅನೇಕ ಧರ್ಮಗಳಾದವು, ಅನೇಕ ಜಾತಿಗಳಾದವು, ಅನೇಕ ಪಂಗಡಗಳಾದವು, ಅನೇಕವಾಗಿ ಮತಭೇದಗಳಾದವು. ಆದರೆ ಅವೆಲ್ಲವುಗಳನ್ನು ಹೊರತುಪಡಿಸಿ ಇಡೀ ದೇಶಕ್ಕೆ ಒಂದೇ ಒಂದು ಧರ್ಮ ಗ್ರಂಥವಾಗಲಿ, ಆ ಧರ್ಮ ಗ್ರಂಥ ಯಾವುದಪ್ಪ ಅಂದ್ರೆ ಈ ಭಾರತದ ಸಂವಿಧಾನ ಆಗಲಿ ಅಂತೇಳಿ ಹಿರಿಯರು ಒಂದು ಆಶಯ ಇತ್ತು. ಆ ಆಶಯದ ಪ್ರಕಾರ ಈ ದೇಶ ನಡೀತಾ ಇದೆ. ಬಹಳಷ್ಟು ಜನ ಹೇಳುವುದೇನೆಂದ್ರೆ ಭಾರತ ಒಂದು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ, ಕೆಲವೊಬ್ಬರು ಮುಸ್ಲಿಂ ರಾಷ್ಟ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ನಾನು ಒಬ್ಬ ನ್ಯಾಯವಾದಿಯಾಗಿ ಹೇಳುವುದೇನೆಂದ್ರೆ ಈ ದೇಶ ಸರ್ವ ಧರ್ಮಗಳನ್ನು ಒಳಗೊಂಡಂತೆ ಪ್ರತಿಯೊಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ನಗರ ಶಾಸಕರು ಮಾತಾಡಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ, ಭಾರತೀಯ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಭಾರತೀಯ ಮುಸಲ್ಮಾನರು 1947 ಏನು ದೇಶ ಸ್ವತಂತ್ರವಾಯಿತು ಅವಾಗ ಭಾರತೀಯ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಅವಕಾಶವಿತ್ತು. ಆದರೆ ಭಾರತದ ಮುಸಲ್ಮಾನರು ಈ ದೇಶವೆಂದರೆ ನಮ್ಮ ತಾಯಿಗೆ ಸಮಾನ, ಭಾರತ ದೇಶ ಅಂದರೆ ನಮ್ಮ ತಾಯಿಗೆ ಸಮಾನ ಎಂಬ ಒಂದೇ ಭಾವನೆಯಿಂದ ನಾವು ಪಾಕಿಸ್ತಾನಕ್ಕೆ ಹೋಗಿದೆ, ಈ ದೇಶ ನಮ್ಮದು ಅಂತೇಳಿ ಇವತ್ತು ನಾವು ಎಲ್ಲ ಭಾರತೀಯರು, ಭಾರತೀಯ ಮುಸಲ್ಮಾನರು ಭಾರತದಲ್ಲೇ ಇದ್ದರು. ಮಾತು ತೆಗೆದರೆ ಕೇವಲ ಪಾಕಿಸ್ತಾನ ಅಂತ ಹೇಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಬಹುಶಃ ರಾಜಕಾರಣದಲ್ಲಿ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಅಂತ ಶಬ್ದ ಯಾರಾದರೂ ಅತಿ ಹೆಚ್ಚಾಗಿ ಬಳಸ್ತಾರಪ್ಪ ಅಂದ್ರೆ ಮೊದಲೇ ಬಹುಮಾನ ಯಾರಿಗೆ ಹೋಗ್ಬೇಕಂದ್ರೆ ಅದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಹೋಗ್ತೈತೆ ಅಂತ ಹೇಳ್ತೀವಿ. ಯಾಕಂದ್ರೆ ಒಬ್ಬ ಅಮಾಯಕ ಯಾರಾದರೂ ಪಾಕಿಸ್ತಾನ ಅಥವಾ ಚೈನಾದ ಬಗ್ಗೆ ಮಾತಾಡಿದ್ರೆ ಆ ಅಮಾಯಕರನ್ನ ಜಿಲ್ಲಾಡಳಿತಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಒದ್ದು ಒಳಗಾಕಿ ಅವರಿಗೆ ಜೈಲಿನಲ್ಲಿ ಹಾಕ್ತಾರೆ. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಮಾತು ನಗರ ಶಾಸಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅಂತೇಳಿ ನಾನು ಯಾವುದೇ ಜಾತಿ ನೋಡುವುದಿಲ್ಲ, ಧರ್ಮ ನೋಡುವುದಿಲ್ಲ. ಹಾಗಾದ್ರೆ ನೀವು ಶಾಸಕರಾಗಿ ಏನು
ಮೊದಲನೇ ಸಲ ಶಾಸಕರಾದಾಗ ನೀವು ಹೇಳಿದ್ರಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಕೆಲಸಗಳ ಮಾಡಬೇಡ ಅಂತ ಹೇಳಿ ನಾನು ಕಾರ್ಪೊರೇಟರ್ ಗಳಿಗೆ ಕರೆದು ಹೇಳಿನ ಅಂತ ಹೇಳಿದ್ರಲ್ಲ ನೀವು ಅವತ್ತೆ ಸಂವಿಧಾನ ವಿರೋಧ ಹೇಳಿಕೆಯನ್ನು ನೀಡಿದ್ರಿ ಮತ್ತು ಸಂವಿಧಾನವನ್ನು ವಿರೋಧ ಮಾಡಿದ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ನಗರ ಶಾಸಕರಾಗಿ ನಿಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಈ ನಗರದ ಅಭಿವೃದ್ಧಿ ಮಾಡೋದು ನಿಮ್ಮ ಕರ್ತವ್ಯ ಹೊರತು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚು ಕೆಲಸ ನಿಮ್ಮದಲ್ಲ ಸಣ್ಣ ಪುಟ್ಟ ಮಕ್ಕಳು ತಪ್ಪು ಮಾಡಿದ್ರೆ ಮನೆ ಯಜಮಾನ ಏನು ಮಾಡಬೇಕು ಅದನ್ನ ತಿದ್ದಿ ತಿಳಿದೋಳಿ ಕೇಳಬೇಕು ಆದ್ರೆ ಇವತ್ತು ಮನೆ ಯಜಮಾನನೇ ತಪ್ಪು ಮಾಡಕತ್ತಾನೆ ಇವತ್ತು ವಿಜಯಪುರ ನಗರ ಶಾಸಕರೇ ತಪ್ಪು ಮಾಡಕತ್ತಾರ ಅದನ್ನ ಕೇಳೋಕೆ ಯಾರು ಹಾಕಿಲ್ಲ ಏನು ಅನ್ನೋದಂತ ಪ್ರಶ್ನೆ ನಮಗೆ ಇವತ್ತು ಕಾಡ್ತಾ ಇದೆ ಇವತ್ತು ಹಿಜಾಬ್ ಏನು ಪ್ರಕರಣ ಐತಿ ಆ ಹಿಜಾಬ್ ಪ್ರಕರಣ ತಗೊಂಡ್ರೆ ಹಿಜಾಬ್ ವಿದ್ಯಾರ್ಥಿಗಳು ಹಾಕೋದು ಅಲ್ಪಸಂಖ್ಯಾತ ಹಾಕೊಳ್ಳೋದು ವಿದ್ಯಾರ್ಥಿಗಳು ಅದು ಇವತ್ತಿಂದಲ್ಲ ಸುಮಾರು ಸುಮಾರು ವರ್ಷಗಳಿಂದ ಹಾಕೊಳ್ಳಕತ್ತಾರ ಅದೇ ರೀತಿ ಅವರನ್ನು ವಿರೋಧ ವ್ಯಕ್ತಪಡಿಸುವ ಒಂದೇ ಕಾರಣದಿಂದ ಇವತ್ತೇನ್ ಮಾಡ್ತಾ ಇದ್ದಾರೆ ಅಲ್ಲಿ ಬನ್ನಕೋಮಿನ ಅವರು ಶಾಲನ್ನು ಹಾಕುತ್ತಾ ಇದ್ದಾರೆ ಕೇಸರಿ ಶಾಲ ಕೇಸರಿ ಬಣ್ಣದ ಒಂದು ಇದು ಹೇಳಬೇಕಪ್ಪ ಅಂದ್ರೆ ಕೇಸರಿ ಬಣ್ಣ ಅಂದ್ರೆ ಅದು ತ್ಯಾಗ ಹಾಗೂ ಬಲಿದಾನದ ಪ್ರತೀಕ ಇಲ್ಲಿ ಯಾರು ಕೇಸರಿ ಶಾಲ ಯಾಕೆ ಹಾಕೊಳ್ತಾ ಇದ್ದಾರೆ ನಮ್ಮ ವಿರೋಧ ಅಲ್ಲ ಅದರಲ್ಲಿ ವಿಶೇಷವಾಗಿ ನನ್ನ ವಿರೋಧ ಅಂತ ಕೇಸರಿ ಶಾಲ ಹಾಕೊಳ್ಳೋದಕ್ಕಿಲ್ಲ ಹಿಜಾಬ್ ಒಂದು ಒಂದು ಅಸ್ತ್ರ ಏನು ಮುಂದೆ 2023 ರಲ್ಲಿ ಚುನಾವಣೆ ಇದೆ ಅದ ಚುನಾವಣೆ ಮುಂಚೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷ ಇವು ತಮ್ಮ ಅಧಿಕಾರಕ್ಕಾಗಿ ಬಿಜೆಪಿ ಅವರ ಒಂದು ಅಜೆಂಡಾವನ್ನು ರೂಪಿಸ್ತಾ ಇದ್ದಾರೆ ಮಕ್ಕಳಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಅಂತ ಭಾವನೆ ತಂದು ಇದನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ ರೀತಿಯಾದ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಬಿಡ್ತೇನೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಸಂರಕ್ಷಣೆ ಇದೇನು ಹಿಜಾಬ್ ಹಾಕೊಳ್ಳೋದೈತಲ್ಲ ಇದು ಯಾವುದೋ ಮನಸೋ ಇಚ್ಛೆ ಯಾವುದೋ ಒಂದು ಧರ್ಮಕ್ಕೆ ಖುಷಿ ಪಡಿಸುವುದರಿಂದ ಅಥವಾ ನಾಣ್ಯ ಧರ್ಮಕ್ಕೆ ನೋವು ಉಂಟು ಮಾಡುವ ಉದ್ದೇಶದಿಂದ ಅಲ್ಲ ಇದು ತಲೆ ತಲಾಂತರಗಳಿಂದ ಹಾಕೊಳ್ಳೋ ಬರುತ್ತಾ ಒಂದು ಹಿಜಾಬ್ ಪದ್ಧತಿಯಾಗಿದೆ ಏನ್ ಹೇಳ್ತಿದ್ರಪ್ಪ ಸಂವಿಧಾನ ಅಂದ್ರೆ ಇದು ಭಾರತ ಸಂವಿಧಾನ ಈ ಸಂವಿಧಾನ ನಮ್ಮ ಹಕ್ಕು ಪ್ರತಿಯೊಬ್ಬರ ಹಕ್ಕು ಹಿಂದೂ ಆಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಅಥವಾ ಯಾವುದೇ ಧರ್ಮದಾದ್ರೆ ಅವನೊಂದು ಹಕ್ಕು ಮತ್ತೆ ಏನ್ ಹೇಳ್ತೈತಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಸಂರಕ್ಷಣೆ ಅಂತ ಹೇಳ್ತಾರೆ ಏನ್ ಹೇಳ್ತೈತಪ್ಪ ಅಂದ್ರ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಅಥವಾ ಅದರ ಯಾವುದೇ ಭಾಗದಲ್ಲಿ ವಾಸವಾಗಿರುವ ನಾಗರಿಕರ ಯಾವುದೇ ವಿಭಾಗವು ತನ್ನದೇ ಆದ ಯಾವುದೇ ವಿಭಿನ್ನ ಭಾಷೆ ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅದು ಅವುಗಳನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತೈತಿ ಸಂವಿಧಾನ ಹೇಳಕತ್ತೈತಿ ಇದು ಯಾವುದೇ ಧರ್ಮ ಹೇಳಿಲ್ಲ ಇದು ಮುಸ್ಲಿಂ ಧರ್ಮನು ಹೇಳಿಲ್ಲ ಅಥವಾ ಬೇರೆ ಧರ್ಮ ಹೇಳಿಲ್ಲ ಸಂವಿಧಾನ ಹೇಳಕತ್ತೈತಿ ಅಂದ್ರೆ ಅವ್ರು ಬುರ್ಕ ಹಾಕೊಂಬಂದ್ರೆ ಅಂದ್ರೆ ನಾವು ಶಾಲ್ ಹಾಕೊಂಬರ್ತೀವಿ ಅವ್ರು ಹಿಜಾಬ್ ಹಾಕೊಂಬಂದ್ರೆ ನಾವು ಬೇರೆದ ಹಾಕೊಂಬರ್ತೀವಿ ಅಂತೇಳಿ ಈ ರೀತಿಯಾದಂತ ಧೋರಣೆ ಮಾಡ್ತಾ ಇರೋದು ತಪ್ಪು ಇದೇ ಶಾಸಕರಂತ ಬಸವಗೌಡ ಪಾಟೀಲ್ ಎತ್ತಾಡ್ರು ಹೇಳಕ್ ಬಯಸ್ತೀನಿ ನಿಮ್ಮದೇ ಶಾಸಕರ ಬಿಜೆಪಿ ಸರ್ಕಾರದ ಶಾಸಕರಂತ ರಾಜುಗೌಡ ಪಾಟೀಲ್ರು ಏನ್ ಶಾಸಕರದಾರ ಅವರೇ ಈ ಮಾತನ್ನ ಹೇಳಿದ್ರು ಹಿಜಾಬ್ ಇವತ್ತಿಂದ ಹಾಕ್ತಾ ಇಲ್ಲ ಅದು ಮೊದಲಿಂದ ಹಾಕ್ತಾ ಇದ್ರು ಈ ಕೇಸರಿ ಶಾಲನ್ನ ಹಾಕೊಳ್ಳೋದು ಇದು ಅವರು ವಿರೋಧ ಮಾಡಕ್ ಹಾಕ್ತಾ ಇದ್ದಾರೆ ಇವೆಲ್ಲ ಶಾಲೆಗಳಲ್ಲಿ ತರಬೇಡ್ರಿ ನಿಮ್ಮ ರಾಜಕಾರಣ ಏನಿದ್ರು ಹೊರಗ್ ಮಾಡ್ರಿ ಅಂತೇಳಿ ನಿಮ್ಮದೇ ಶಾಸಕರಾದಂತ ರಾಜುಗೌಡರು ಹೇಳ್ತಾರೆ ನಗರ ಶಾಸಕರು ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮ ಅನ್ನ ತಿಂದು ನಮ್ಮ ನೀರು ಕುಡಿದು ನಮ್ಮ ಗಾಳಿ ತಗೊಂಡ್ ಅಂತ ಹೇಳ್ತಾರೆ ಬಸವನಗೌಡ ಪಾಟೀಲ್ ಎತ್ತನಾಡ್ರಿ ಭಾರತ ಒಂದು ಪ್ರಜಾತಂತ್ರ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರದ ಇದರ ಅರ್ಥ ಏನಪ್ಪಾ ಅಂದ್ರೆ ನಿಮಗೆ ಎಷ್ಟು ಹಕ್ಕ ಅದಾವು ನಮಗೂ ಅಷ್ಟೇ ಹಕ್ಕ ಅದಾವು ಈ ಮನೆ ಯಜಮಾನ ಭಾರತ ಒಂದು ಮನೆ ಅಂದ್ರೆ ನೀವು ಯಜಮಾನ್ರೆ ನಾವು ಯಜಮಾನ್ರೆ ನಾವು ದ್ವಿತೀಯ ದರ್ಜೆ ನಾಗರಿಕರಲ್ಲ ಎರಡನೇದು ನಮ್ಮ ಯಾವುದೇ ರೀತಿಯಾದಂತಹ ಲೀಗಲ್ ಸರ್ಟಿಫಿಕೇಟ್ಸ್ ಏನಿರ್ತಾವೋ ಅದರಲ್ಲಿ ನಾವು ನಮ್ಮದು ಏನಂತ ಮಾಡಿರ್ತೀವಿ ಇಂಡಿಯನ್ ಅಂತ ಮಾಡಿರ್ತೀವಿ ಅಥವಾ ಇಂಡಿಯನ್ ಟೂ ಇಂಡಿಯನ್ ತ್ರೀ ಇಂಡಿಯನ್ ಫೋರ್ ಅಲ್ಲ ನಾವು ಈ ದೇಶದ ಮೂಲ ಮೂಲ ಸಂತತಿಗಳು ನಮ್ಮನ್ನು ನೀವು ಪ್ರತಿ ಸಲ ಅನೇಕ ಜನರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಭಾರತದ ಅನ್ನ ತಿಂದು ನೀವು ಮತ್ತೊಂದು ದೇಶಕ್ಕೆ ನೀವು ಜಯಕಾರ ಹಾಕ್ತೀರಂತೇಳಿ ಈ ಮೂಲಕ ನಗರ ಶಾಸಕರನ್ನೊಂದು ಓಪನ್ ಚಾಲೆಂಜ್ ಐತಿ ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಪದೇ ಪದೇ ನೀವೇನ್ ಹೇಳ್ತಿರಲ್ಲ ನಿಮ್ಗೆ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಫ್ಘಾನಿಸ್ತಾನಕ್ಕೆ ಕಳಿಸ್ತೀವಿ ಅಂತೇಳಿ ಭಾರತದ ಮುಸಲ್ಮಾನರು ಯಾರಾದರೂ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ರ ಅಫ್ಘಾನಿಸ್ತಾನದ ಪರವಾಗಿ ಮಾತಾಡಿದ್ರ ಚೀನಾ ಪರವಾಗಿ ಮಾತಾಡಿದ್ರ ದಾಖಲೆ ಸಮೇತ ನೀವು ಸಾಬೀತು ಮಾಡಿದ್ರೆ ಅವರಿಗೆ ನಾವೇ ಪಾಕಿಸ್ತಾನ ಕಳ್ಸಕ್ ತಯಾರಿದೀವಿ ಒಂದ್ ವೇಳೆ ನೀವು ಅದನ್ನು ಸಾಬೀತು ಮಾಡಿಸ್ಲಿಕ್ಕೆ ಅಂದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಕ್ಕ ರೆಡಿ ಇದ್ದೀರೇನಂತೇಳಿ ಈ ಮೂಲಕ ಮಾಧ್ಯಮಗೋಷ್ಠಿ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ರು ಪ್ರೂವ್ ಮಾಡಬೇಕು ಯಾರು ಈ ಭಾರತದ ದೇಶದಲ್ಲಿರುವಂತ ಮುಸಲ್ಮಾನರು ಪಾಕಿಸ್ತಾನದ ಪರವಾಗಿದ್ದಾರೆ ದಾಖಲೆ ಸಮೇತ ಪ್ರೂವ್ ಮಾಡಬೇಕು ಬಾಯಿ ಚಟಕ್ಕೆ ಏನಾರು ಮಾತಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ದಾಖಲೆ ಸಮೇತ ನೀವು ಪ್ರೂವ್ ಮಾಡಿದ್ರೆ ಅವರನ್ನು ನೀವು ಕಳಿಸ್ಬೇಡಿ ನಾವೇ ಪಾಕಿಸ್ತಾನ ಕಳಿಸ್ ಅಂತ ಈ ಮೂಲಕ ಚಾಲೆಂಜ್ ಮಾಡ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ರು ಹಿಜಾಬ್ ಹಾಕ್ಬೇಡ ಅಂತ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಿ ನಾನು ಹೇಳೋದಿಷ್ಟೇ ಈ ಮೂಲಕ ನಗರ ಶಾಸಕರೇ ನೀವು ಹೇಳ್ತೀರಿ ನಾನು ಅಷ್ಟು ದೊಡ್ಡ ರಾಜಕಾರಣಿ ಇಷ್ಟು ದೊಡ್ಡ ರಾಜಕಾರಣಿ ಅಂತೇಳಿ ಸಮಯ ಇತ್ತಂದ್ರೆ ಭಾರತ ಸಂವಿಧಾನದ ಬುಕ್ ನಾವು ಬೇಕಾದ್ರೆ ನಿಮ್ಗೆ ಬಂದು ಕೊಡ್ತೀವಿ ಆ ಭಾರತ ಸಂವಿಧಾನ ಓದ್ರಿ ಯಾರಿಗೆ ಎಷ್ಟು ಹಾಕದಾವು ಅನ್ನೋದು ತಿಳ್ಕೋರಿ ಬರೇ ಮಾತೆತ್ತರೆ ನಿಮ್ಮ ರಾಜಕಾರಣ ಬೆಳೆಸ್ಕೊಳಕ ನೀವು ಈ ರೀತಿಯಾದಂತ
ಅಸಂಬದ್ಧವಾದ ಕಾನೂನು ವಿರುದ್ಧವಾದ ರೀತಿ ಅಂತ ಹೇಳಿಕೆ ನೀಡಬೇಡ. ಪ್ರತಿಕಲ ನೀವು ಹೇಳೋದೇನಪ್ಪ ಅಂದ್ರೆ ಮುಸಲ್ಮಾನರು ಬಸನಗೌಡ ಪಾಟೀಲ್ ಎತ್ನಾಳರಿ ಓಟ್ ಹಾಕ್ಯಾರೇನು ಅಂತ ಕೇಳ್ತೀರಿ. ಅನೇಕ ಹಿಂದೂಗಳನ್ನೇ ನಿಮ್ಗೆ ಓಟ್ ಹಾಕಿಲ್ಲ. 2018ರಲ್ಲಿ ಏನೇ ಚುನಾವಣೆ ಇತ್ತು, ಅನೇಕ ಹಿಂದೂಗಳು ಕೂಡ ನಿಮ್ಗೆ ಓಟ್ ಹಾಕಿಲ್ಲ. ಅನೇಕ ಹಿಂದೂಗಳು ಕಾಂಗ್ರೆಸ್ ಓಟ್ ಮಾಡಿದ್ದಾರೆ, ಅದು ಅವರ ನಾಯಕರಿಗೆ ಸಂಬಂಧಪಟ್ಟಿದ್ದು, ಅವ್ರ ವೈಯಕ್ತಿಕ. ಕೇವಲ ಮುಸಲ್ಮಾನರು ಮತ ಹಾಕಿಲ್ಲ, ನಾವು ಅವ್ರು ಯಾಕೆ ಕೆಲಸ ಮಾಡ್ತೀರ ಅಂತ ಹೇಳ್ತಿರಲ್ಲ, ನಿಮ್ಗೆ ಯಾವ ರೀತಿ ನಾವು ತಿಳಿದು ಕೇಳಬೇಕಾಗಿದೆ. ಪಾಕಿಸ್ತಾನ ಒಂದು ಭಾರತದ ಬದ್ಧ ವೈರಿ ರಾಷ್ಟ್ರ. ಭಾರತೀಯ ಮುಸಲ್ಮಾನರಾದ ನಾವು ಪಾಕಿಸ್ತಾನವನ್ನು ವಿರೋಧಿಸ್ತೇವೆ, ಚೈನಾವನ್ನು ವಿರೋಧಿಸ್ತೇವೆ, ಅಫ್ಘಾನಿಸ್ತಾನವನ್ನು ವಿರೋಧಿಸುತ್ತೇವೆ. ಭಾರತದ ಕುರಿತು ಕುತಂತ್ರವನ್ನು ಮಾಡುವಂತ ಯಾವುದೇ ರಾಷ್ಟ್ರವಾದ ಅದನ್ನು ವಿರೋಧಿಸ್ತೇವೆ. ನಾನೊಬ್ಬನೇ ಅಲ್ಲ, ಭಾರತದ ಮುಸಲ್ಮಾನರು ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾರೆ. ನಾನು ಕೊನೆಯದಾಗಿ ನಿಮ್ಗೆ ಇಷ್ಟೇ ಹೇಳಕ್ ಬಯಸುತ್ತೇನೆ, ನೀವು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ, ನಾನು ಎಲ್ಲ ಧರ್ಮಗಳನ್ನು, ಜಾತಿಗಳನ್ನು, ಮತಗಳನ್ನು, ಪಂಥಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತೇನೆ, ಸಮಾನವಾಗಿ ನೋಡ್ಕೊಳ್ತೇನೆ ಅಂತ ನೀವೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅದರ ವಿರುದ್ಧ ನೀವು ಇವತ್ತು ಸಂವಿಧಾನ ವಿರೋಧಿಯನ್ನ ಹೇಳಿಕೆಯನ್ನು ನೀಡ್ತಾ ಇದ್ದೀರಿ. ಬೆಳಿಗ್ಗೆಯಿಂದ ಸಾಯಂಕಾಲ ಪಾಕಿಸ್ತಾನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ನೀವು ಪಾಕಿಸ್ತಾನ ವಿರೋಧಿ ಸ್ಟೇಟ್ಮೆಂಟ್ ನೀಡ್ರಿ, ಆದರೆ ಭಾರತೀಯ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಹೋಲಿಸ್ಬೇಡ್ರಿ ದಯವಿಟ್ಟು. ಒಂದು ವೇಳೆ ನೀವು ಇದೇ ಪದೇ ಪದೇ ಮಾಡ್ತಾ ಇದ್ರೆ, ನಾನು ಆಡಳಿತಕ್ಕೆ ಜಿಲ್ಲಾಡಳಿತ ಕೇಳ್ಕೊಳ್ಳೋದೇನೆಂದರೆ, ದೇಶದ್ರೋಹದ ಪ್ರಕರಣವನ್ನು ಅವರ ಮೇಲೆ ದಾಖಲು ಮಾಡಿ ಅವರು ಈ ಕೂಡಲೇ ಜೈಲಿಗೆ ಅಟ್ಟಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾನು ಹೇಳಕ್ಕೆ ಬಯಸುತ್ತೇನೆ.